ಭಾರತದಲ್ಲಿ ಕರೆನ್ಸಿ ನೋಟುಗಳು ಎಂದಾಕ್ಷಣ ಕ್ಷಣ ತಟ್ಟ ಅಂತ ನೆನಪಾಗೋದು ಮಹಾತ್ಮ ಗಾಂಧೀಜಿಯವರ ಚಿತ್ರ ಆದ್ರೆ ಗಾಂಧೀಜಿಯವರನ್ನ ಹೊರತುಪಡಿಸಿ ಬೇರೆ ಯಾರನ್ನಾದ್ರೂ ನೀವು ಆ ನೋಟಲ್ಲಿ ನೋಡಿದ್ರೆ ಅಥವಾ ಆ ತರದ ನೋಟು ಕಂಡು ಬಂದಲ್ಲಿ ನಿಮಗೆ ತಿಳಿಯೋ ವಿಚಾರ ಇದು ಕೋಟಾ ನೋಟು ಅಂತ ಯಾರಿಗಾದ್ರೂ ಕೂಡ ಸಾಮಾನ್ಯವಾಗಿ ತಿಳಿಯುತ್ತೆ ಇದು ಕೋಟಾ ನೋಟು ಅಥವಾ ನಕಲಿ ನೋಟು ಅಂತ ಇಂಥದ್ದೇ ನಕಲಿ ನೋಟುಗಳ ವಿಚಾರವೇ ಈಗ ನಾವು ನಿಮಗೆ ಹೇಳಲು ಹೊರಟಿರುವ ವಿಷಯ ಭಾರತದಲ್ಲಿ ನಕಲಿ ಕರೆನ್ಸಿ ನೋಟುಗಳ ವಿಚಾರ ಹೊಸ ವಿಷಯವಲ್ಲ ಆದ್ರೆ ನೀವು ಎಂದಾದರೂ ನಟ ಅನುಪಮ್ ಖೇರ್ ಅವರ ಚಿತ್ರವಿರುವ ಐದನೂರು ರೂಪಾಯಿ ನೋಟುಗಳನ್ನು ನೋಡಿದಿರಾ ಹೌದು ಮಹಾತ್ಮ ಗಾಂಧಿ ಬದಲಿಗೆ ಚಿತ್ರ ನಟ ಅನುಪಮ್ ಖೇರ್ ಅವರ ಚಿತ್ರವಿರುವ ಒಂದು ಪಾಯಿಂಟ್ ಆರು ಜೀರೋ ಕೋಟಿ ರೂಪಾಯಿ ಮೌಲ್ಯದ ನಕಲಿ ನೋಟುಗಳನ್ನು ಅಹಮದಾಬಾದ್ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಅಲ್ಲದೆ ನೋಟುಗಳ ಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬದಲಿಗೆ ರಿಸೋಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಮುದ್ರಿಸಲಾಗಿದೆ ನಕಲಿ ನೋಟುಗಳ ಚಿತ್ರಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದ್ದು ಈ ಘಟನೆಯ ಬಗ್ಗೆ ಹಲವರು ಆಘಾತವನ್ನು ವ್ಯಕ್ತಪಡಿಸಿದ್ರೆ ಇನ್ನು ಕೆಲವರು ಅದನ್ನ ತಮಾಷೆಯಾಗಿ ತಗೊಂಡಿದ್ದಾರೆ ಇದೇನು ಮಹಾತ್ಮ ಗಾಂಧೀಜಿಯವರ ಫೋಟೋ ಇರೋ ಜಾಗದಲ್ಲಿ ಅನುಪಮ್ ಖೇರ್ ಅವರ ಒಂದು ಏನು ಚಿತ್ರ ಇದೆ ಅಲ್ವಾ ಅನ್ನುವಂಥ ವಿಚಾರಕ್ಕೆ ಒಂದು ಸಿಮಿಲಾರಿಟೀಸ್ ಏನೋ ಇದೆ ಮಹಾತ್ಮ ಗಾಂಧೀಜಿಯವ್ರಿಗೆ ಹಾಗೇನೆ ಅನುಪಮ್ ಖೇರ್ ಅವರಿಗೆ ಅಂದ್ರೆ ಮುಖಚರೆಯಲ್ಲಿ ಆದ್ರೂ ಕೂಡ ನಮ್ಮ ಭಾರತದ ನೋಟಿನಲ್ಲಿ ಇರಬೇಕಾದಂಥದ್ದು ಮಹಾತ್ಮ ಗಾಂಧೀಜಿಯವರ ಒಂದು ಚಿತ್ರ ಇದಕ್ಕೂ ಮೊದಲು ಗುಜರಾತ್ನ ಸೂರತ್ ನಗರದಲ್ಲಿ ಆನ್ಲೈನ್ ಗಾರ್ಮೆಂಟ್ ಅಂಗಡಿಯ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂತಹ ನಕಲಿ ಕರೆನ್ಸಿ ತಯಾರಿಕಾ ಘಟಕವನ್ನ ಭೇದಿಸಲಾಯಿತು ಮತ್ತು ನಾಲ್ವರನ್ನ ಬಂಧಿಸಲಾಗಿತ್ತು ಅಂತ ಈಗಾಗಲೇ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಪೊಲೀಸರು ತಿಳಿಸಿದ್ರು ಆರೋಪಿಗಳು ನಟ ಶಾಹಿದ್ ಕಪೂರ್ ಅಭಿನಯದ ವೆಬ್ ಸಿರೀಸ್ ಫರ್ಜಿಯಿಂದ ಪ್ರೇರಿತರಾಗಿದ್ದಾರೆ ಅಂತ ಹೇಳಲಾಗ್ತಿದೆ ನೋಡಿ ಯಾವ ರೀತಿಯಾಗಿ ಜನ ವೆಬ್ ಸೀರೀಸ್ ಅಥವಾ ಮೂವೀಸ್ಗಳನ್ನು ಪ್ರೇರಣೆಯಾಗಿ ತೆಗೆದುಕೊಂಡು ಅಂದ್ರೆ ಒಳ್ಳೆ ವಿಚಾರಕ್ಕೆ ತಗೊಂಡ್ರೆ ಓಕೆ ಈ ರೀತಿಯಾದಂತಹ ಏನು ಕ್ರೈಮ್ ಮಾಡೋದಕ್ಕೆ ಬಳಸ್ಕೊಳ್ತಾರೆ ಸೊ ಈ ರೀತಿಯಾದಂಥ ಅತಿ ಬುದ್ಧಿವಂತಿಕೆಯನ್ನ ದುಡ್ಡು ಮಾಡೋಕ್ಕಾಗಿ ಬಳಸ್ಕೊತಾರೆ ಈ ಮೂಲಕ ನಕಲಿ ನೋಟುಗಳ ಮೂಲಕ ಕಡಿಮೆ ಅವಧಿಯಲ್ಲಿಯೇ ಶ್ರೀಮಂತರಾಗುವಂತಹ ಕಾನ್ ಕಲಾವಿದನನ್ನ ನಾವಿಲ್ಲಿ ನೋಡಬಹುದು ಸೂರತ್ ಸ್ಪೆಷಲ್ ಆಪರೇಷನ್ ಗ್ರೂಪ್ ಎಸ್ ಓ ಜಿ ಅಧಿಕಾರಿಗಳು ಶನಿವಾರ ಸಾರ್ಥನಾ ಪ್ರದೇಶದ ಕಚೇರಿಯ ಮೇಲೆ ದಾಳಿ ನಡೆಸಿದ್ರು ಮತ್ತು ಒಂದು ಪಾಯಿಂಟ್ ಅರವತ್ತು ಲಕ್ಷ ರೂಪಾಯಿ ಮುಖಬೆಲೆಯ ನಕಲಿ ಕರೆನ್ಸಿಯೊಂದಿಗೆ ಮೂವರನ್ನ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ ಆರೋಪಿಗಳು ಆನ್ಲೈನ್ ಗಾರ್ಮೆಂಟ್ ವ್ಯವಹಾರ ನಡೆಸುವ ನೆಪದಲ್ಲಿ ವಾಣಿಜ್ಯ ಕಟ್ಟಡವೊಂದರಲ್ಲಿ ಕಚೇರಿ ಜಾಗವನ್ನು ಬಾಡಿಗೆಗೆ ಪಡೆದಿದ್ರು ಆದರೆ ಆವರಣದಲ್ಲೇ ನಕಲಿ ಕರೆನ್ಸಿ ಮುದ್ರಿಸುತ್ತಿದ್ರು ಅಂತ ತಿಳಿದು ಬಂದಿದೆ ಎಸ್ ವೀಕ್ಷಕರೇ ಈ ರೀತಿಯಾಗಿ ಏನು ಒಬ್ಬ ಏನು ಹಿರಿಯ ನಟನ ಒಂದು ಚಿತ್ರವನ್ನ ಬಳಸಿಕೊಂಡು ಮಹಾತ್ಮ ಗಾಂಧೀಜಿಯವರು ಅವರು ಇರಬೇಕಾದಂತಹ ಜಾಗವನ್ನು ಅಂತಂದ್ರೆ ಫೋಟೋ ಯಾವುದು ನೋಟಿನಲ್ಲಿ ಮಹಾತ್ಮ ಗಾಂಧೀಜಿಯವರ ಜಾಗದಲ್ಲಿ ಅನುಪಮ್ ಖೇರ್ ಅವರ ಏನು ಚಿತ್ರವನ್ನ ಮುದ್ರಿಸಿ ನೋಟನ್ನ ಪ್ರಿಂಟ್ ಮಾಡ್ತಾ ಇದ್ರು ಸೊ ಇವರೀಗ ಬಲೆಗೆ ಬಿದ್ದಿದ್ದು ಪೊಲೀಸರು ಇವರನ್ನ ಬಂಧಿಸಿದ್ದಾರೆ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದ